Dodo TV. टीचर प्रशांत किशोर ಒಬ್ಬ ಒಳ್ಳೆ ಶಿಕ್ಷಕರು. ಇವತ್ತು ಅವರ ವರ್ಗಾವಣೆ ಯಾವುದೋ ಬೇರೆ ಕಡೆಗೆ ಆಗೋಯ್ತು. ಧರಂಪುರ ಹೈಸ್ಕೂಲ್ನಲ್ಲಿ ಇವತ್ತು ಅವರ ಕೊನೆ ದಿನ. ಸ್ಕೂಲ್ನ ಎಲ್ಲ ಸಹೋದ್ಯೋಗಿಗಳು ಅವರಿಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ನೀವೆಲ್ಲ ಕೊಟ್ಟಿರುವ ಸ್ನೇಹ ನಾನು ಸಾಯೋವರೆಗೆ ಮರೆಯೋಲ್ಲ. ನಿಮ್ಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಾನಿನ್ನು ಬರ್ತೇನೆ. ಒಬ್ಬ ಪಿಯೋನ್ ಅವರ ಎಲ್ಲ ಸಾಮಾನನ್ನು ಅವರ ಕಾರ್ನಲ್ಲಿ ಇಡ್ತಾನೆ. ಸಾರ್, ನಿಮ್ಮ ಹೊಸ ಪೋಸ್ಟಿಂಗ್ ಎಲ್ಲ ಆಗಿದೆ. ಕಾಲಿನಗರ್ ಹೈಸ್ಕೂಲ್. ಏನು ಕಾಲಿನಗರ್? ಆ ಗುಡ್ಡಗಳ ಹಳ್ಳಿ. ಹಾ ಹೌದು, ಏನಾಯ್ತು? ನೀನಿಷ್ಟೊಂದು ಯಾಕೆ ಹೆದರಿದ್ದಿ? ಸಾರ್ ನೀವು ಅಲ್ಲಿ ಹೋಗ್ಬೇಡಿ, ಅಲ್ಲಿ ಯಾರು ಒಂದು ತಿಂಗಳಿಗಿಂತ ಜಾಸ್ತಿ ನಿಲ್ಲಲ್ಲ, ಎಲ್ಲರೂ ಅಲ್ಲಿಂದ ವರ್ಗಾವಣೆ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಅಂತಾನೆ ಅಲ್ಲಿ ನಾನು ಟ್ರಾನ್ಸ್ಫರ್ ತಗೊಂಡದ್ದು. ಹಾಗೂ ಅವರಿಗೆ ಕೂಡ ಒಳ್ಳೆ ಶಿಕ್ಷಣದ ಹಕ್ಕಿದೆ. ಶಿಕ್ಷಕರು ಹೀಗೆ ಬದಲಾವಣೆ ಆಗ್ತಿದ್ರೆ ಅವರದ್ದು ಏನು ಕತೆ? ಪ್ರಶಾಂತ್ ಕಿಶೋರ್ ಕಾರ್ನಲ್ಲಿ ಕುತ್ಕೊಂಡು ಹೋಗ್ಬಿಡ್ತಾರೆ. ಕಾಲಿನಗರ್ ಸ್ಕೂಲ್ ಹೋಗ್ತಲೇ ಅವರು ತುಂಬ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಎಲ್ಲ ಸ್ಕೂಲ್ನ ಬಿಲ್ಡಿಂಗ್ಗಳಿದ್ರೂ ಅಲ್ಲಿನ ಮಕ್ಕಳು ಮರದ ಕೆಳಗೆ ಕೂತ್ಕೊಂಡು ಪಾಠ ಕೇಳ್ತಾರೆ. ಸ್ಕೂಲ್ನ ಮೇನ್ ಗೇಟ್ಗೆ ಒಂದು ದೊಡ್ಡ ಚಿಲ್ಕ ಹಾಕಲಾಗಿತ್ತು. ಇದು ಇದೇನಾಗ್ತಿದೆ ಇಲ್ಲಿ? ನೀವೆಲ್ಲ ಸ್ಕೂಲ್ನ ಒಳಗೆ ಕೂತ್ಕೊಳ್ಳಲ್ಲ? ಹಾಗೂ ಇದಕ್ಕೆ ಬೀಗ ಯಾಕೆ ಹಾಕಿದೆ? ಆಗ ಕಾಲಿನಗರ ಸ್ಕೂಲ್ನ ಪಿಯೋನ್ ಹೇಳ್ದ, ಸರ್ ಇಲ್ಲಿ ಎಲ್ಲ ಮಕ್ಕಳು ಹೊರಗಡೆ ಕೂತ್ಕೊಂಡು ಓದಲು ಇಷ್ಟಪಡ್ತಾರೆ, ಅದಕ್ಕೆ ಸ್ಕೂಲ್ನ ಬೀಗ ತೆಗೆಯುವ ಅವಶ್ಯಕತೆನೇ ಬರಲ್ಲ. ಯಾಕೆ ಮಕ್ಕಳೇ ನೀವೆಲ್ಲ ಸ್ಕೂಲ್ನ ಒಳಗೆ ಕೂತ್ಕೊಳ್ಳಲು ಇಷ್ಟಪಡಲ್ಲ? ಯಾವುದೇ ಮಕ್ಕಳು ಏನು ಹೇಳಲ್ಲ. ಮಹೇಂದರ್, ನಿನ್ ಸ್ಕೂಲ್ನ ಬೀಗ ತೆಗೆ. ಬೇಡ ಸರ್, ಈ ಬೀಗ ತೆಗಿಬೇಡಿ, ಇಲ್ಲದ್ರೆ ಅನರ್ಥವಾಗುತ್ತೆ. ನೀನ್ ಬೀಗ ತೆಗಿತೀಯೋ ಅಥವಾ ನಾನೇ ತೆಗಿಲ್ಲ? ಮಹೇಂದರ್ ಹೆದ್ರಿ ಹೆದ್ರಿ ಬೀಗ ತೆಗಿತಾ ಇದ್ದ. ಅವನ ಹಣೆಯಿಂದ ಬೆವರು ಸುರಿತಾನೆ ಇತ್ತು. ಅವನ ಕೈಕಾಲು ನಡುಕ್ತಾ ಇತ್ತು. ಮಹೇಂದರ್ನ ಕೈಯಿಂದ ಆ ಬೀಗದ ಕೈ ಬಿದ್ದೋಯ್ತು. ಸರ್ಕೋ ನೀನು, ನಾನು ತೆಗಿತಾನೆ. ಪ್ರಶಾಂತ್ ಕಿಶೋರ್ ಬೀಗದ ಕೈ ಎತ್ಕೊಂಡು ತಾನೇ ಬಾಗ್ಲನ್ನ ತೆಗ್ದ್ಬಿಟ್ಟ. ಆಗ ಊರ್ನ ಒಬ್ಳು ವೃದ್ಧೆ ಅಲ್ಲಿಗೆ ಬರ್ತಾಳೆ. ನೀವೇನ್ ಮಾಡಿಟ್ಟಿದ್ದೀರಾ ಮಾಸ್ಟರ್ ಜಿ, ನಿಮ್ಮ ಮೇಲೆ ಯಾರು ಪ್ರಾಣಾಂತವಾಗಿ ಇರಕ್ಕಾಗಲ್ಲ, ಎಲ್ಲರೂ ಸಾಯ್ಲೇಬೇಕು. ಇದೇನು ನೀನು ಹುಚ್ಚಾಗಿ ಮಾತಾಡ್ತಿದ್ದಿ? ಮಕ್ಕಳು ಹೆದರಿ ಹೋಗ್ತಾರೆ, ಹೋಗು ಇಲ್ಲಿಂದ. ವೃದ್ಧೆ ಅಲ್ಲಿಂದ ಹೊರಟೋದ್ಲು. ಇಲ್ಲ ಸರ್, ನಾವು ಒಳಗಡೆ ಹೋಗಲ್ಲ, ನಮಗೆ ತುಂಬ ಹೆದರಿಕೆ ಆಗ್ತಾ ಇದೆ. ಅರೆ ಏನೂ ಆಗಲ್ಲ ಮಕ್ಕಳೇ, ನಾನಿದ್ದೇನಲ್ವಾ, ಬನ್ನಿ ಒಳಗೆ. ಎಲ್ಲ ಮಕ್ಕಳು ಒಳಗೆ ಓದಲು ಬಂದರು. ಅವರೊಟ್ಟಿಗೆ ಪ್ಯೂನ್ ಕೂಡ ಒಳಗೆ ಬಂದ್ಬಿಟ್ಟ. ಸ್ವಲ್ಪ ಸಮಯ ಕ್ಲಾಸ್ ತೆಗೆದ ನಂತರ, ಎಲ್ರಿಗೂ ಅರ್ಥವಾಯ್ತಲ್ಲ ಮಕ್ಕಳೇ, ಆಯಿತು ಇವತ್ತಿಗೆ ಇಷ್ಟೇ, ಇನ್ನು ನಿಮಗೆಲ್ಲ ರಜೆ. ಎಲ್ಲ ಮಕ್ಕಳು ಸ್ಕೂಲ್ನಿಂದ ಹೊರಗೆ ಹೋದರು. ಪ್ರಶಾಂತ್ ಕಿಶೋರ್ ಕೂಡ ಸ್ಕೂಲಿಂದ ಹೊರಗೆ ಹೋಗ್ತಾನೆ ಇದ್ರು. ಆಗ ಅವ್ರಿಗೊಂದು ಶಬ್ದ ಕೇಳ್ಬರುತ್ತೆ. ನಂಗೆ ಇನ್ನೊಮ್ಮೆ ಹೇಳ್ಕೊಡಿ ಎಲ್ಲ ಮಾಸ್ಟರ್. ಪ್ರಶಾಂತ್ ಕಿಶೋರ್ ಹಿಂದೆ ತಿರುಗಿ ನೋಡ್ತಾನೆ. ಆಗ ಕ್ಲಾಸ್ನಲ್ಲಿ ಇನ್ನೂ ಒಬ್ಬ ಹುಡುಗ ಇದ್ದ. ಅರೆ ಇಲ್ಲಿಂದ ಹೋಗ್ಬಿಡು, ಇವತ್ತಿಗೆ ಇಷ್ಟೇ, ನಾಳೆ ಕಲಿಯೋಣ. ಇಲ್ಲ ಮಾಸ್ಟರ್, ನಂಗೆ ಇವತ್ತೇ ಕಲಿಬೇಕು, ಕಲಿಸಿ ಅಲ್ಲ ಮಾಸ್ಟರ್. ತುಂಬಾ ತುಂಟ ನೀನು, ಹೇಳಿದ್ನಲ್ಲ ನಾಳೆ ಕಲಿಯೋಣ ಅಂತ. ಆಗ ಆ ಹುಡುಗ ಒಬ್ಬ ಭಯಾನಕ ಪಿಶಾಚ ರೂಪ ಆಗಿ ಬಂದ. ನಾನು ಹೇಳಿದ್ನಲ್ವಾ ಮಾಸ್ಟರ್, ನಂಗೆ ಈಗನೇ ಕಲಿಬೇಕು ಅಂತ. ಪ್ರಶಾಂತ್ ಕಿಶೋರ್ನ ಹೃದಯ ಬಿಡ್ತಾನೆ ನಿಂತೋಯ್ತು. ಅವರ ಹಣೆಯಲ್ಲಿ ಬೆವರು ಸುರಿಯಲು ಶುರುವಾಯಿತು. ಅವರು ಹೆದರಿ ಕಿರಿಸ್ತಾ ಓಡೋದ್ಲು ಶುರು ಮಾಡಿದ್ರು. ಆಗ ಅವರ ಕಿರಿಚಾಟ ಕೇಳಿ ಮಹೇಂದರ್ ಕೂಡ ಸ್ಕೂಲ್ನಿಂದ ಹೊರಗೊಡ್ಲು ಶುರು ಮಾಡ್ದ. ಸ್ಕೂಲ್ನಿಂದ ಬೇಗನೆ ಓಡ್ತಾ ಹೊರಗೆ ಬಂದರು. ಆಗ ಮಹೇಂದರ್ ಬೇಗನೆ ಹಿಂದಿರುಗಿ ಗೇಟ್ ಕ್ಲೋಸ್ ಮಾಡಲು ಶುರು ಮಾಡ್ದ. ಈಗ ಅವನು ಅರ್ಧ ಗೇಟನ್ನು ಬಂದೇ ಮಾಡಿದ್ದ. ಆಗ ಪಿಶಾಚನ ಒಂದು ಕೈಯನ್ನು ಹಿಡಿದು ಒಳಗೆಳ್ಕೊಂತು. ಆಗ ಪಿಯ ತಮಟೆ ಹೊರದಷ್ಟು ಹೋಗುವ ರೀತಿಯಲ್ಲಿ ಕಿರ್ಚಾಟ ಕೇಳಿಬಂದು ಮಹೇಂದರ್ನ ತಲೆ ಕಿಶೋರ್ನ ಕಾಲತ್ರ ಬಂದು ಬಿದ್ದುಬಿಡುತ್ತೆ. ಇದನ್ನು ನೋಡೋರಿಗೆ ಇನ್ನೂ ಹೆದರಿಕೆ ಆಯಿತು. ಇನ್ನೂ ಕಿರ್ಚಲು ಶುರು ಮಾಡಿದ್ರು, ಹಗುಹರಗೊಂಡಿದ್ರು. ಅವರು ಹಿಂದೆ ಮುಂದೆ ನೋಡದೆ ಓಡ್ತಾನೆ ಇದ್ರು. ಆಗ ಅವ್ರಿಗೆ ಒಂದು ಗುಡಿಸಲು ಕಾಣಸಿಗುತ್ತೆ, ಅವರು ಅದರೊಳಗೆ ಹೋಗಿಬಿಡ್ತಾರೆ. ಹಾಗೂ ಅವರು ನೆಲದಲ್ಲಿ ಕೂತ್ಕೊಂಡು ಕೋಡಿಗೆ ಹೊರಗಿ ಕೂತ್ಕೊಂಡು ಬಿಟ್ರು. ಆಗ ಯಾರೋ ಅವನಿಗೆ ನೀರನ್ನು ಕೊಟ್ರು. ಅವರು ನೀರು ಕುಡಿದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿಟ್ಬಿಟ್ರು. ಈ ಕಡೆ ಸ್ಕೂಲ್ನ ಎಲ್ಲ ಮಕ್ಕಳು ತಮ್ಮ ತಮ್ಮ ಮನೆಗೆ ಬಂದ್ಬಿಟ್ಟಿದ್ರು.
ಸ್ಕೂಲ್ನ ಟಾಪರ್ ರಾಕೇಶ್ ತನ್ನ ರೂಮ್ನಲ್ಲಿ ತನ್ನ ಬ್ಯಾಗನ್ನು ಇಡ್ತಾನೆ ಇದ್ದ. ಆಗ ಅವನ ಮುಂದೆ ಅದೇ ಪಿಚ್ಚರ್ ಸಿಕ್ಕಾಡ ಸಿಗುತ್ತೆ. ರಾಕೇಶ್ ಹೆದ್ರಿ ಕಿರ್ಚಾಡ್ಲು ಶುರು ಮಾಡ್ದ. ಅರೆ, ಟಾಪರ್ನ ಶಬ್ದ ಕೂಡ ಇಷ್ಟೊಂದು ಜೋರು ಇರುತ್ತ? ನಾನು ಎಣಿಸ್ತಾ ಇದ್ದೆ ಬುದ್ಧಿ ಮಾತ್ರ ಚುರುಕಿರುತ್ತೆ ಅಂತ. ಅವರಿಗೆ ಮಾಸ್ಟರ್ನ ಮಾತುಗಳು ಒಂದೇ ಸಲಕ್ಕೆ ಅರ್ಥ ಆಗುತ್ತೆ. ಒಮ್ಮೆ ನಾನು ಕೂಡ ನೋಡ್ತೇನೆ ಟಾಪರ್ನ ಮೆದು ಹೇಗಿರುತ್ತೆ ಅಂತ. ಇಷ್ಟು ಹೇಳಿ ಆ ಪಿಶಾಚಿ ರಾಕೇಶ್ನ ತಲೆಯ ಮೇಲಿನ ಭಾಗವನ್ನು ಖಡ್ಗದಿಂದ ಸೀಳಿ ಅವನ ತಲೆಯಿಂದ ಬೇರೆ ಮಾಡಿಬಿಡ್ತಾನೆ. ಹಾಗೂ ಅವನ ಕುತ್ತಿಗೆ ಕಟ್ ಮಾಡಿ ಅವನ ಇಡೀ ಶರೀರವನ್ನು ತಲೆಯಿಂದ ಬೇರ್ಪಡಿಸ್ತಾನೆ. ಅಲ್ಲಿವರೆಗೆ ರಾಕೇಶ್ನ ಮೃತ್ಯು ಅಲ್ಲೇ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಅಲ್ಲಿ ರಾಕೇಶ್ನ ಅಮ್ಮ ಕೂಡ ಬಂದ್ಬಿಡ್ತಾರೆ. ಹಾಗೂ ಬೋಲುವನ್ನು ಪಿಶಾಚಿ ರೂಪದಲ್ಲಿ ನೋಡಿ ಗುರುತು ಹಿಡಿದ್ಬಿಡ್ತಾಳೆ. ಆ ಪಿಶಾಚಿ ಅಲ್ಲಿಂದ ಮಾಯ ಆಗಿಬಿಡುತ್ತೆ. ತನ್ನ ಮಗನ ಈ ಪರಿಸ್ಥಿತಿ ನೋಡಿ ರಾಕೇಶ್ನ ಅಮ್ಮ ಕೂಗ್ಲು ಶುರು ಮಾಡ್ತಾಳೆ. ಈ ಕಡೆ ಪ್ರಜ್ಞೆ ತಪ್ಪಿದ ಪ್ರಶಾಂತ್ ಕಿಶೋರ್ಗೆ ಒಂದು ಶಬ್ದ ಕೇಳ್ಬರುತ್ತೆ. ನಂಗೆ ಇನ್ನೊಮ್ಮೆ ಹೇಳಿ ಅಲ್ವಾ ಮಾಸ್ಟರ್? ಈ ಶಬ್ದ ನಾಲ್ಕು ಕಡೆಯಿಂದ ಪ್ರತಿಬಿಂಬಿಸುತ್ತೆ. ಪ್ರಶಾಂತ್ ಕಿಶೋರ್ನ ಹಣೆಯಿಂದ ಬೆವರು ಸುರಿಯಲು ಶುರುವಾಗುತ್ತೆ. ಅವರು ಕಿರಿಸ್ತಾ ಕಣ್ತೆಗಿದ್ರು. ಮುಂದೆ ಒಬ್ಬಳು ವೃದ್ಧೆ ಕೂತ್ಕೊಂಡಿದ್ಲು. ಅದೇ ವೃದ್ಧೆ ಯಾವಾಗ ಕಿಶೋರ್ ಬಾಗ್ಲು ತೆಗೆದ್ನೋ ಆಗ ಬಂದಿದ್ಲು. ನನ್ನನ್ನು ಕಾಪಾಡಿ ಅಜ್ಜಿ, ಅವನು ನನ್ನನ್ನು ಸಾಯಿಸಾಕ್ಬಿಡ್ತಾನೆ. ಏನು? ತುಂಬಾ ವರ್ಷಗಳ ಮುಂದೆ ನಿಮ್ ತರನೇ ಒಂದು ಮಾಸ್ಟರ್ ಈ ಸ್ಕೂಲ್ಗೆ ಪಾಠ ಹೇಳ್ಕೊಡೋದಕ್ಕೋಸ್ಕರ ಬಂದ್ರು. ಅವ್ರಿಗೆ ಕೋಪ ಜಾಸ್ತಿ. ಆ ಕೋಪನೆಲ್ಲ ಮಕ್ಕಳ ಮೇಲೇನೆ ತೋರಿಸ್ತಿದ್ರು. ಮುಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ದಾನಗಳನ್ನ ಹೊಡೆದಂಗೆ ಮಕ್ಕಳು ನೋಡ್ತಿದ್ರು. ನನ್ನ ಮಗನಾದ ಬೋಲು ಕೂಡ ಅದೇ ಸ್ಕೂಲಲ್ಲಿ ಓದ್ತಿದ್ದ. ಅವನಿಗೆ ಒಂದ್ಸಲ ಹೇಳ್ಕೊಟ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾವಾಗ್ಲೂ ಮಾಸ್ಟರ್ನ ಪದೇ ಪದೇ ಹೇಳ್ಕೊಡಕ್ಕೆ ಕೇಳ್ತಿದ್ದ. ಅದಕ್ಕೆ ಆ ಸರ್ ಕೋಪ ತರಿಸ್ಕೊಂಡು ಮಗನ ಹೊಡಿಯಕ್ ಶುರು ಮಾಡಿದ್ರು. ಅದು ಹೆಂಗ್ ಹೊಡೆದ್ರಂದ್ರೆ ದನ ನೋಡಿಯೋ ತರ ತುಂಬಾ ಜೋರಾಗಿ ಹೊಡಿಯಕ್ ಶುರು ಮಾಡ್ದ. ಕೋಪ ತನ್ ಮನೇನೆ ಕೆಡ್ಸತ್ತೆ ಅನ್ನೋದು ಆ ಮಾಸ್ಟರ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪಾಪ ಮಗು ಎಷ್ಟು ಕಿರ್ಚಿದ್ರು ಅವನ್ನ ಚೆನ್ನಾಗಿ ಹೊಡೆದಿದ್ದಾರೆ. ಅವನು ತಲೆ ತಿರುಗಿ ಕೆಳಗಡೆ ಬಿದ್ದ. ಅದು ಕೂಡ ಗೊತ್ತಿಲ್ಲದೆ ಮಾಸ್ಟರ್ ಅವನ್ನ ಹೊಡಿತಾನೆ ಇದ್ದ ಅನ್ಸುತ್ತೆ. ಮತ್ತೆ ಅವನ್ಗೆ ತಲೆ ತಿರುಗಿ ಬಿದ್ದಿದ್ದಾನೆ ಅಂತ ಗೊತ್ತಾಗಿ ಅಲ್ಲಿಂದ ಮಾಸ್ಟರ್ ಓಡೋಗ್ಬಿಟ್ರು. ಈ ವಿಷಯ ತಿಳಿದು ನಾವು ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಮತ್ತೆ ಹೋಗೋ ದಾರಿಯಲ್ಲಿ ಮಗು ಪ್ರಾಣ ಬಿಟ್ಬಿಡ್ತು. ನನ್ನ ಮಗ ನನ್ನ ಬಿಟ್ಟು ಹೋಗ್ಬಿಟ್ಟ. ಅವಾಗಿಂದ ಅವನು ಈ ಸ್ಕೂಲಲ್ಲೇ ಇದ್ದಾನೆ. ಅವಾಗಿಂದ ಆ ಸರ್ ಯಾವಾಗ ಬರ್ತಾನೋ ಅವನ್ನ ಯಾವಾಗ ಸೇಡ್ ತೀರ್ಸ್ಕೋಬೇಕು ಅಂತ ಅವನಿಗೋಸ್ಕರ ಕಾಯ್ತಾ ಇದ್ದಾನೆ. ನಿಮ್ಮ ಮಗನಿಗೆ ತುಂಬಾ ಅನ್ಯಾಯ ಆಗಿದೆ. ಆದ್ರೆ ಅಮ್ಮ ನೀವೇ ಹೇಳಿ, ಆ ಮಾಸ್ಟರ್ನ ತಪ್ಪಿಗೆ ಬೇರೆ ಮಕ್ಕಳಿಗೆ ಶಿಕ್ಷೆ ಕೊಡೋದು ಎಷ್ಟು ಸರಿ? ಈ ಊರಿನ ಮಕ್ಕಳಂತೂ ನಿನ್ನ ಮಗನಿಗೆ ಏನೂ ಮಾಡಲಿಲ್ಲ. ಆದರೆ ಅವರ ಭವಿಷ್ಯ ಯಾಕೆ ಅಂಧಕಾರದಲ್ಲಿ ಆಗ್ತಾ ಇದೆಯಾ? ಹೀಗೆ ಶಿಕ್ಷಕರು ಇಲ್ಲಿಂದ ಓಡ್ತಾ ಇದ್ರೆ ಇಲ್ಲಿನ ಮಕ್ಕಳು ಹೇಗೆ ಓದ್ತಾರೆ? ಸ್ವಲ್ಪ ಈ ಊರಿನ ಬಗ್ಗೆ ಆದರೂ ಯೋಚಿಸಿ ಅಮ್ಮ. ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹೇಳಿ. ಆಗ ರಾಕೇಶ್ನ ಅಮ್ಮ ಕೂಡ ರಾಕೇಶ್ನ ತಲೆ ಹಿಡ್ಕೊಂಡು ಅಲ್ಲಿಗೆ ಬಂದ್ಬಿಟ್ರು. ಅವಳು ತನ್ನ ಮಗನ ತಲೆಯನ್ನು ಆ ವೃದ್ಧೆಯ ಮೇಲೆ ಎತ್ತಿಬಿಟ್ಲು. ಇನ್ನು ಈ ಊರಲ್ಲಿರೋ ಎಷ್ಟು ಮಕ್ಕಳನ್ನ ಸಾಯಿಸ್ಬೇಕು ಅನ್ಕೋತಿದ್ಯಾ? ನಿನ್ ಮಗನಿಂದ ಎಷ್ಟು ಜನ ಮಕ್ಕಳು ಪಾಪ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾ ನಿನ್ಗೆ? ಊರು ನಾಶ ಆಗ್ಬಿಟ್ಟಿದೆ. ಇದನ್ ನೋಡಿ ಆ ವೃದ್ಧೆಯ ಕಣ್ಣಲ್ಲಿ ಕೂಡ ನೀರು ಬರಲು ಶುರುವಾಯ್ತು. ನೀವು ಸರಿಯಾಗಿ ಹೇಳಿದ್ದೀರಾ. ನಾನು ಆ ಮಾಸ್ಟರ್ನ ಸಾಯಿಸ್ಲೇಬೇಕಂತ ನನ್ ಮಗನ್ ಜೊತೆ ಸೇರಿ ಕಾಯ್ತಾ ಇದ್ದೀನಿ. ಆದ್ರೆ ಅದ್ರಲ್ಲಿ ಪಾಪ ಮಕ್ಕಳು ಎಷ್ಟೋ ಜನ ಸತ್ ಹೋಗ್ಬಿಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಓದಕ್ಕಾಗ್ತಿಲ್ಲ, ಅವ್ರ ಭವಿಷ್ಯತ್ತೇ ಹಾಳಾಗ್ತಾ ಇದೆ. ಏನಾದ್ರೂ ಉಪಾಯ ಮಾಡಿ ಅಮ್ಮ. ಅದು ಮಾಸ್ಟರ್ ಅವ್ರೆ, ನಮ್ಮ ಊರಲ್ಲಿ ಒಂದು ಶಾಸ್ತ್ರ ಇದೆ. ಕಾಳಿ ದೇವತೆಯ ದೊಡ್ಡ ಮಂದಿರ ಒಂದಿದೆ. ಅಲ್ಲಿ ಯಾರ್ ಸತ್ರು ಅವರ ಅಸ್ಥಿ ತಗೊಂಡ್ ಬಂದು ಮಾತೆ ಹತ್ರ ಇಟ್ರೇನೆ ಅವರ ಆತ್ಮ ಶಾಂತಿ ಆಗೋದು. ಆದ್ರೆ ನಾನೇನ್ ಮಾಡ್ದೆ ಗೊತ್ತಾ ನಿಮ್ಗೆ? ನನ್ನ ಮಗನ ಅಂತಿಮ ಸಂಸ್ಕಾರ ಎಲ್ಲಾ ಮುಗಿಸ್ಬಿಟ್ಟೆ. ಆದ್ರೆ ಅವನ ಅಸ್ಥಿ ತಗೊಂಡ್ ಹೋಗಿ
ಮಾತೆ ಕಾಲ ಹತ್ರ ನಾನು ಇಟ್ಟಿಲ್ಲ. ಅದಕ್ಕೆ ಬದಲಾಗಿ ನಾನು ಈ ಕೆಂಪು ಕಲರ್ ಬಟ್ಟೆಯಲ್ಲಿ ಅಸ್ಥಿಗಳನ್ನ ಬಂಧಿಸಿಟ್ಟಿದ್ದೀನಿ. ಮತ್ತೆ ನಾನು ಒಂದು ಪ್ರಮಾಣ ಮಾಡಿದ್ದೀನಿ, ನನ್ನ ಮಗ ನನ್ನ ಮಗ ಮಾಸ್ಟರ್ನ ಸಾಯಿಸೋವರೆಗೂ ನಾನು ಅಸ್ಥಿಗಳನ್ನ ಮಾತೆ ಹತ್ರ ಕೊಡಲ್ಲ ಅಂತ. ಆದ್ರೆ ಈ ಊರು ಮಕ್ಕಳು ಚೆನ್ನಾಗಿರ್ಬೇಕು, ಅದಕ್ಕೆ ನನ್ನ ಪ್ರಮಾಣನ ನಾನು ವಾಪಸ್ ತಗೊಳ್ತೀನಿ. ಬೂದಿಯನ್ನು ತೆಗೆದುಕೊಂಡು ಇಬ್ರು ದೇವಸ್ಥಾನದ ಹತ್ರ ಹೋಗಲು ಶುರು ಮಾಡಿದ್ರು. ಅವರು ದೇವಸ್ಥಾನ ತಲುಪ್ತಾನೆ ಇದ್ರು, ಆಗ ಆ ಪಿಶಾಚಿ ಬಂದು ಅವರ ಹಿಂದೆ ನಿಂತ್ಕೊಂಡು ಬಿಡ್ತು. ಅಮ್ಮ, ನೀನು ನಿನ್ನ ಮಗನಿಗೆ ಅನ್ಯಾಯ ಮಾಡುತ್ತ್ಯಾ? ನೆನಪಿಲ್ವಾ, ನಮ್ಗೆ ಆ ಮಾಸ್ಟರ್ನ ದ್ವೇಷ ತೀರಿಸ್ಬೇಕು. ದ್ವೇಷ ಬೇಡ ಮಗನೇ, ಈ ಸೇಡು ತೀರಿಸ್ಕೋಬೇಕು ಅನ್ನೋ ಒಂದು ವಿಷಯದಿಂದ ಈ ಊರಲ್ಲಿರುವ ಮಕ್ಕಳು ಪಾಪ ಅನ್ಯಾಯ ಆಗೋಗ್ತಿದ್ದಾರೆ. ಇದನ್ನು ಹೇಳ್ತಾವಳು ಎದುರು ಹೋಗಲು ಶುರು ಮಾಡಿದ್ಲು. ನೀನು ಹುಚ್ಚಿಯಾಗಿದ್ದಿ ಮುದುಕಿ, ನಾನು ಆ ಮಾಸ್ಟರಿಂದ ದ್ವೇಷ ತೀರಿಸೇ ತೀರ್ತೀನಿ. ಅದಕ್ಕೋಸ್ಕರ ನಿನ್ನ ಪ್ರಾಣ ತೆಗಿಬೇಕಾದ್ರೆ ಅದನ್ನು ಮಾಡ್ತೀನಿ. ಪಿಶಾಚಿ ಅವಳ ಮೇಲೆ ತನ್ನ ಶಕ್ತಿಯಿಂದ ಅಪಹಾರ ಮಾಡ್ತಾನೆ. ವೃದ್ಧ ಮಹಿಳೆ ಸುಡ್ಲು ಶುರುವಾಗ್ತಾಳೆ. ಆಗ ಅವಳು ತನ್ನ ಕೈಯಲ್ಲಿರುವ ಕೆಂಪು ಚೀಲ, ಅದರಲ್ಲಿ ತನ್ನ ಮಗ್ನ ಬೂದಿ ಇರುತ್ತೆ, ಅದನ್ನು ಪ್ರಶಾಂತ ಕಡೆ ಎಸಿತಾಳೆ. ಮಾಸ್ಟರ್, ಬೇಗ ತಗೊಂಡೋಗಿ ಅಸ್ಥಿಗಳನ್ನ ತಗೊಂಡೋಗಿ, ಆ ಮಾತೆ ಕಾಲತ್ರ ಇಡಿ. ಟೀಚರ್ ಪ್ರಶಾಂತ್ ಕಿಶೋರ್ ಕೂಡ್ಲೇ ಆ ಕೆಂಪು ಬಣ್ಣದ ಬೂದಿಯ ಕಟ್ಟನ್ನು ತೆಗೆದುಕೊಳ್ತಾರೆ, ಹಾಗೂ ಮಹಾಕಾಳಿಯ ಪ್ರತಿಮೆ ಹತ್ರ ಹೋಗಲು ಶುರು ಮಾಡ್ತಾರೆ. ಪಿಶಾಚಿ ತನ್ನ ಶಕ್ತಿಯಿಂದ ಅವನ ಮೇಲೆ ಪ್ರಹಾರ ಮಾಡುತ್ತೆ. ಅವರು ಬಿದ್ದ್ಬಿಡ್ತಾರೆ. ಪಿಶಾಚಿ ನೆಗಾಡಲು ಶುರು ಮಾಡುತ್ತೆ. ಕಿಶೋರ್ ಆ ಬೂದಿ ಕಟ್ಟನ್ನು ಹರಿದು ಬೂದಿಯನ್ನು ಗಾಳಿಯಲ್ಲಿ ತೇಲಿಬಿಡ್ತಾರೆ. ತುಂಬ ಬೂದಿ ಕಣ್ಗಳು ಹಾರಿ ಆ ಮಹಾಕಾಳಿಯ ವಿಗ್ರಹದ ಮೇಲೆ ಬಿದ್ದು ಬಿಡ್ತವೆ. ಪಿಶಾಚಿ ಸುಡ್ಲು ಶುರುವಾಗುತ್ತೆ, ಹಾಗೂ ಕಿರ್ಚುತ್ತಾ ಅಲ್ಲಿಂದ ಮಾಯ ಆಗ್ತಾನೆ, ಹಾಗೂ ಅವನಿಗೆ ಮುಕ್ತಿ ಸಿಗುತ್ತೆ. ಅಷ್ಟರಲ್ಲಿ ರಾಕೇಶ್ನಮ್ಮ ಊರಿನ ಎಲ್ಲರನ್ನು ಅಲ್ಲಿಗೆ ಕರೆಸ್ಕೊಂಡು ಬಿಡ್ತಾರೆ. ಎಲ್ಲರೂ ಟೀಚರ್ ಪ್ರಶಾಂತ್ ಕಿಶೋರನ್ನು ಎತ್ತಿ ಹಿಡಿತಾರೆ, ಹಾಗೂ ಗ್ರಾಮದ ಎಲ್ಲ ಜನರು ಅವರಿಗೆ ಧನ್ಯವಾದ ಹೇಳ್ತಾರೆ. ಮರುದಿನದಿಂದಲೇ ಟೀಚರ್ ಪ್ರಶಾಂತ್ ಕಿಶೋರ್ ಎಲ್ಲ ಮಕ್ಕಳಿಗೆ ಸ್ಕೂಲ್ನ ಒಳಗೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ.